ಬಾಗಲಕೋಟೆ ಜಿಲ್ಲೆಯ ಅಮಿನಘಡ ಪಟ್ಟಣ ಪಂಚಾಯಿತಿಗೆ ಬಾಗಲಕೋಟೆ ಕ್ಷೇತ್ರದ ಶಾಸಕ ವೀರಣ್ಣ ಚರಂತಿಮಠ್ ಆಗಮಿಸಿ ಎಲ್ಲಾ ಸಮುದಾಯಗಳಿಗೂ ಅಡುಗೆಗೆ ಬಳಸುವ ಪಾತ್ರೆಗಳನ್ನು ವಿತರಣೆ ಮಾಡಿದರು. ಈ ಕುರಿತಾದ ಹೆಚ್ಚಿನ ವರದಿ ನಿಮ್ಮ ಮುಂದೆ. ಹೌದು, ಶಾಸಕ ವೀರಣ್ಣ ಚರಂತಿಮಠ್ ಅವರು ಜನರ ಕಷ್ಟಗಳನ್ನು ಅರಿತು ಅವರ ಸಮಸ್ಯೆಗಳನ್ನು ಆಲಿಸಲು ಬಾಗಲಕೋಟೆ ಜಿಲ್ಲೆಯ ಅಮಿನಘಡಕ್ಕೆ ಆಗಮಿಸಿದ್ದಾರೆ. ಅಲ್ಲದೆ ಆಯ್ಕೆಯಾದ ಫಲಾನುಭವಿಗಳಿಗೆ ಆಶ್ರಯ ಮನೆಗಳ ಪತ್ರಗಳನ್ನು ವಿತರಿಸಿದ್ದಾರೆ. ಇದೇ ವೇಳೆ ಸ್ಥಳೀಯ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಎಲ್ಲಾ ಸಮುದಾಯಗಳಿಗೂ ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಕೆಲಸ ಮಾಡುತ್ತೇವೆ. ಜನರ ಸಮಸ್ಯೆಯ ಪರಿಹಾರ ನಮ್ಮ ಆದ್ಯ ಕರ್ತವ್ಯ. ನಾನು ಜನರ ಸೇವೆಗಾಗಿ ಸದಾ ಬದ್ಧನಾಗಿರುತ್ತೇನೆ. ಕ್ಷೇತ್ರದ ಜನರು ಚಿಂತಿಸುವ ಅಗತ್ಯವಿಲ್ಲ. ಜನರು ನೆಮ್ಮದಿಯಿಂದ ಜೀವಿಸುವಂತೆ ಜೀವನ ಮಾಡುವಂತೆ ಮಾಡುವ ಜವಾಬ್ದಾರಿ ನಮ್ಮದು. ಶೀಘ್ರದಲ್ಲೇ ಜನರಿಗೆ ವಾಸಿಸಲು ಯೋಗ್ಯವಾದ ಸೂರಿನ ವ್ಯವಸ್ಥೆ ಮಾಡಲಾಗುತ್ತದೆ. ಇದಕ್ಕಾಗಿ ಅನುದಾನ ನೀಡಲು ಸರ್ಕಾರಕ್ಕೆ ಮನವಿ ಕೂಡ ಮಾಡುತ್ತೇನೆ ಎಂದು ತಿಳಿಸಿದರು. ಒಟ್ಟಾರೆ ಕ್ಷೇತ್ರದ ಶಾಸಕ ವೀರಣ್ಣ ಚರಂತಿಮಠ್ ಅವರು ಸುಮ್ಮನೆ ಜನರಿಗೆ ಆಶ್ವಾಸನೆ ನೀಡ್ತಾರಾ, ಇಲ್ಲ ಜನರಿಗೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಡ್ತಾರಾ, ಕಾದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ಪಂಚಾಯಿತಿಯ ಮುಖ್ಯಾಧಿಕಾರಿ ಮಹೇಶ್ ನಿಡಶಿನಿ ಮತ್ತು ಸದಸ್ಯರುಗಳು, ಬಿಜೆಪಿಯ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿವಶರಣ ಸಮಗಾರ ಹರಳೈ ಸಮಾಜ, ಸಿದ್ದರಾಮೇಶ್ವರ ಭವಿ ಸಮಾಜ, ಬಾಬು ಜಗಜೀವನ್ ರಾಮ್ ಸಮಾಜ ಮತ್ತು ದುರ್ಗಾದೇವಿ ಕೋರಂ ಸಮಾಜ, ನಾಲ್ಕು ಎಸ್ ಸಿ ಸಮಾಜಕ್ಕೆ, ಎರಡು ಎಸ್ ಟಿ ಸಮಾಜಕ್ಕಲ್ಲ, ಒಂದು ಎಸ್ ಟಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘ, ಇನ್ನೊಂದು ಜನರಲ್ ಜೋಡಿ ಈಶ್ವರ ದೇವಸ್ಥಾನ ಕಮಿಟಿ. ಈ ರೀತಿ 24.10 ಇದರೊಳಗೆ ಈ 21-22 ಸಾಲಿನ ಪಟ್ಟಣ ಪಂಚಾಯಿತಿ ನಿಧಿಯೊಳಗೆ ಅವರಿಗೆ ಸಾಮಗ್ರಿಗಳನ್ನು, ಬಾಂಡ್ಯ ಸಾಮಾನುಗಳನ್ನು, ಅವ್ರ ಸಮಾಜಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಆಗುವಂಥ ಬಾಂಡ್ಯ ಸಾಮಾನುಗಳನ್ನು ಕೊಟ್ಟಿದ್ದೇವೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸಾಮಾನುಗಳನ್ನು ತಾವು ತೆಗೆದುಕೊಂಡು ಹೋಗಿ ಸರಿಯಾದ ರೀತಿಯಿಂದ ಇವನ್ನ ಉಪಯೋಗ ಮಾಡ್ಕೋಬೇಕು ಮತ್ತು ಮನೆಗಳನ್ನು ಹಕ್ಕುಪತ್ರ ಕೊಟ್ಟವರು ಆ ಮನೆಗಳನ್ನು ಸರಿಯಾದ ರೀತಿಯಿಂದ ಕಟ್ಕೋಬೇಕು. ಇನ್ನೂ ಎರಡು ಸಮಾಜದ್ದು ಬರ್ತಾವೆ, ಶಂಕರ್ ಪುಣ್ಯಾಶ್ರಮ ಸಮಿತಿ 22-23 ಬರ್ತಾವೆ. 14 ಮನೆ ಕುರುವಿನ ಶೆಟ್ಟಿ ಸಮಾಜದ ಇನ್ನೂ ಅಪ್ರೂವಲ್ ಆಗಿ ಬರಬೇಕು. ಅವು ಬಂದಗಳಿಗೆ ಅವು ಎರಡನ್ನೂ ಕೂಡ ಕೊಡ್ತೀವಿ ಅಂತ ಹೇಳ್ಕೊಂಡು